ಮಠಾಧೀಶರು ಈ ಖಾಸಗೀಕರಣದವರು ಸರಿಕಟ್ತಾ ಒಂದು ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು? ದೇಶ ಕಟ್ಟಬೇಕಂತ ಹೇಳ್ತೀವಿ, ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ, ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಕೊಡಿರ್ತೇವೆ, ಸೈಕಲ್ ಕೊಡಿರ್ತೇವೆ, ಯಾರು ಪತ್ರ ಕೊಡ್ಬರ್ತೈತ್ರಿ ಸರ್ಕಾರಕ್ಕೆ, ಪಠ್ಯ ಪುಸ್ತಕ ಕೊಡಿರ್ತೇವೆ, ಯಾರು ಬರ್ತೈತ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡಿರ್ತೇವೆ ಎಲ್ಲಿ ಹೇಳಿದ್ರಿ? ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕಂದ್ರೆ ಮತ್ತೆ ಬೇರೆ ಕಡೆ ಹೋಗುತ್ತೆ, ಡೈವರ್ಷನ್ ಆದಿತ್ತು. ಅದು ನಮ್ಮ ಕಮಿಷನ್ಗೆ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್. ನಾವು ನಮ್ಮ ನೀವೇ ಇದಿರಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮೊಬ್ರು ನಾವೇ ತಕ್ಕೋಬಾರ್ದು, ಚೆನ್ನಾಗಿ ಮಾತಾಡಿ ಹಾರ ಚಾಲ ಆಗಿರಿ, ಮತ್ತೆ ಕಸ್ಬೋದು ಕಳಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ. ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ಇನ್ನು ನಾವೆಲ್ಲ ಸುದ್ರಿಲ್ಲ, ಈಗ ನೀವು ಅಜ್ಜಾರ್ ನಟ್ಟೆ ಬಾರಿಸ್ಕೋದು ಉಚ್ಕೋದು ತಗೊಂಡ್ ಬರ್ತವರಿ, ನಮ್ಗೆ ಹಿತ್ತಲ್ ಬಾಗ್ಲೇ ತಗೊಂಡ್ ಬರ್ತವರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು, ದರೋಡೆಕೋರರು ಯಾರಾದರೂ ತುಡಿದ್ರಿದ್ರ ಅದು ರಾಜಕಾರಣಿಗಳು.